ಚುಕ್ಕೋಡಿ ಲೋಕಸಭಾ ಸದಸ್ಯರಾದ ಅಣ್ಣಾಸಾಹೇಬ್ ಜೊಲ್ಲೆಯವರಿಂದ 1,000 ಹೋಮಿಯೋಪತಿ ಇಮ್ಯುನಿಟಿ ಬೂಸ್ಟರ್ಗಳನ್ನು ಶಾಸಕರ ಮುಖಾಂತರ ರಾಯಬಾಗ್ ಮತಕ್ಷೇತ್ರದ ಜನತೆಗೆ ಹಂಚಲು ಶಾಸಕರ ಗೃಹ ಕಾರ್ಯಾಲಯದಲ್ಲಿ ಶಾಸಕರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೊಲ್ಲಾಪುರ ಜಿಲ್ಲೆಯ ಶ್ರೀ ಕ್ಷೇತ್ರ ಕನೇರಿ ಶ್ರೀ ಕಾಡಸಿದ್ದೇಶ್ವರ ಆಯುರ್ವೇದಿಕ ಮತ್ತು ಹೋಮಿಯೋಪತಿ ಘಟಕದಲ್ಲಿ ತಯಾರಿಸಲ್ಪಟ್ಟ ಈ ಇಮ್ಯುನೋ ಬೂಸ್ಟರ್ 1 ಲೀಟರ್ ಫಿಲ್ಟರ್ ನೀರಿನಲ್ಲಿ 20 ಹನಿ ಇಮ್ಯುನಿಟಿ ಬೂಸ್ಟರ್ ಅನ್ನು ಬೆರೆಸಿ 4 ದಿನ ಬೆಳಗ್ಗೆ ಸಂಜೆ ಮರುದಿನ ಮುಂಜಾನೆ ಹಾಗೂ ಸಂಜೆ ಸೇವನೆ ಮಾಡಿದರೆ ಕೊರೋನಾ ಬರದಂತೆ ತಡೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. 1,000 ಬಾಟ್ಲುಗಳು 80,000 ರಾಯಬಾಗ್ ಮತಕ್ಷೇತ್ರದ ಜನತೆಗೆ ಕೊರೋನಾ ಸೋಂಕು ಬಾರದಂತೆ ರಕ್ಷಣೆ ನೀಡಲಿವೆ. ಈ ಎಲ್ಲ ಬಾಟ್ಲುಗಳನ್ನು ನನ್ನ ಮತಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಗಳ ಮುಖಾಂತರ ವಿತರಿಸಲಾಗುವುದೆಂದು ಶಾಸಕ ದುರ್ಯೋಧನ ಐಹೊಳೆ ತಿಳಿಸಿದರು. ಒಂದು 10 ಲೀಟ್ರ್ ಬಿಸ್ಟಿನ ನೀರು ಅದರ ಅರ್ವಾಟ್ರ್ ನೀರಲ್ಲಿ 10 ಹನಿ ಬಿಡೋದು. 10 ಹನಿ ಬಿಟ್ಟ ನಂತರ 10 ಲೀಟ್ರ್ ಬಾಟ್ಲಿ ಇದ್ದದ್ದು 2 ದಿವಸನಾಗ 4 ಬಾಟ್ಲಿ ಕುಡಿದ್ರು. ಮುಂಜಾನೆ ಸಂಜೆ ಮುಂಜಾನೆ ಸಂಜೆ ಅಂದ್ರೆ ಸವಾಸೆ 125 ML ಮುಂಜಾನೆ 125 ಸಾಯಂಕಾಲ ಮರುದಿವಸ 125 ಮರುದಿವಸ 125 ಈಗ 10 ಲೀಟ್ರ್ ಒಬ್ಬ ಮನುಷ್ಯ ತೊಗೊಳ್ಬೇಕಾಗ್ತದೆ 2 ದಿವಸನಾಗ. ಮತ್ತು ಏನಕ್ಕಂತ ಇದು ಅಂದರೆ ಪ್ರಿಕಾಷನ್ ಅಂತ. ಮತ್ತು ಯಾರಿಗೆ ಸ್ವಲ್ಪ ಸಿಂಪ್ಟಮ್ಸ್ ಇದಾವೆ ಮತ್ತು ಯಾರಿದ್ದಾರೋ ಅವರು ಪ್ರತಿ ತಾಸಿಗೆ 30 ML ಅಂದರೆ 10 ಹನಿ ಹಾಕಿದ್ದಂದ್ರೆ 1/2 ಲೀಟ್ರ್ ಏನು ಇರ್ತದೆ, ಪ್ರತಿ ತಾಸಿಗೆ 30 ML ಅಂದರೆ ಒಂದು 17 ತಾಸಿನಾಗ ಮುಗಿದಿರ್ತದೆ. ಈ ಪ್ರಕಾರ ತಗೋದು ಮತ್ತು ಬಹಳಷ್ಟು ಜನರಿಗೆ ಇದು ಗುಣ ಬರಾಗಿದೆ. ಸಾಧಾರಣ ಹುಬ್ಬಳ್ಳಿ ಮಠನೂ ಎಲ್ಲ ಕಡೆ ಹೋಗಿದ್ದರು, ಇದ್ರೆ ವಿಜಯಪುರ ಮಠನೂ ಹೋಗಿದ್ದರು, ಎಲ್ಲ ಕಡೆ ಹೋಗಿದ್ದರು. ನಮ್ಮ ಮದರ್ಸಂಗೆ ಈಗ ಎಲ್ಲ ಮದರ್ಸಂಗೆ ಹೋಗಿದ್ರೆ ರಾಯಬಾಗ್ ಸಲುವಾಗಿ ಈಗ 1,000 ಬಾಟ್ಲು ಕೊಡೋದಿಲ್ಲ, ಅಂದರೆ ಒಂದು 80,000 ಜನರಿಗೆ ಬರ್ತದೆ ರಾಯಬಾಗ್ ಮತ್ಸೇಜ್. ಈ ಸಂದರ್ಭದಲ್ಲಿ ಶಾಸಕ ದುರ್ಯೋಧನ ಐಹೊಳೆ, ತಾಲೂಕಾ ವೈದ್ಯಾಧಿಕಾರಿ ಶ್ರೀಮಂತ್ ಬಾಣೆ, ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ, ಪೊಲೀಸ್ ಉಪನಿರೀಕ್ಷಕ ಕುಮಾರ್ ಹಿತ್ತಲ್ಮನಿ, ಎಲ್ಬಿ ಚೌಗಲಾ, ಸದಾಶಿವ ಹಳಿಂಗ್ಳಿ, ಸುರೇಶ್ ಮಾಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.